ನಮಸ್ಕಾರ ರಿವ್ಯೂ ವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯಾಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯ ಸುಳಿವು ಸಿಗ್ತಾ ಇದೆ ಕರ್ನಾಟಕ ನ ಬಿಗ್ ಲೀಡರ್ ಅರೆಸ್ಟ್ ಆಗ್ತಾರಾ ಇಷ್ಟು ದಿನ ಬರೀ ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಮೂಡಾ ಕೇಸು ವಾಲ್ಮೀಕಿ ನಿಗಮದ ಕೇಸ್ ಈ ಸದ್ದೇ ಜಾಸ್ತಿ ಆಗ್ತಿತ್ತು ಆದರೆ ಇದನ್ನು ಹೊರತುಪಡಿಸಿ ಮತ್ತೊಂದು ದೊಡ್ಡ ಕೇಸ್ನಲ್ಲಿ ಪ್ರಭಾವಿ ಅರೆಸ್ಟ್ ಆಗ್ತಾರೆ ಅನ್ನುವ ಸೂಚನೆಯನ್ನು ಸರ್ಕಾರವೇ ಕೊಡ್ತಾ ಇದೆ ಯಾರವರು ಹಾಗಾದರೆ ಯಾವ ಕೇಸ್ ಕಂಟಕ ಎದುರಾಗುವಂಥ ಸುಳಿವು ಸಿಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಬೇರೆ ಯಾರು ಅಲ್ಲ ಯಡಿಯೂರಪ್ಪನವರಿಗೆ ಬಂಧನದ ಭೀತಿ ಎದುರಾಯ್ತಾ ಅಂಥದ್ದೊಂದು ಈಗ ಬಿಗ್ ಸ್ಟೆಪ್ಗೆ ಸರ್ಕಾರ ಮುಂದಾಗ್ತಾ ಇದೆ ಪೋಕ್ಸೋ ಕೇಸ್ ಎದುರಿಸ್ತಾ ಇದ್ದಾರೆ ಆದರೆ ಹೈಕೋರ್ಟ್ನಿಂದ ಅವರನ್ನು ಬಂಧಿಸದಂತೆ ಪ್ರೊಟೆಕ್ಷನ್ ಸಿಕ್ಕಿದೆ ಈಗ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸೋದಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಎ ಜಿಗೆ ಅಡ್ವೊಕೇಟ್ ಜನರಲ್ಗೆ ಸರ್ಕಾರ ಸೂಚನೆ ಕೊಟ್ಟಿದ್ದು ಆ ಪ್ರಕ್ರಿಯೆನ ಶುರು ಮಾಡೋದಕ್ಕೆ ಅಂದರೆ ಸರ್ಕಾರದ ಕಡೆಯಿಂದ ಕಾನೂನು ಹೋರಾಟ ಮಾಡೋದು ಯಾವುದಾದ್ರೂ ಒಂದು ಕೇಸ್ ತ್ವರಿತಗತಿಯಲ್ಲಿ ಅದು ಗಂಭೀರ ಸ್ವರೂಪದ್ದು ಇಂತಿಂತಹ ಕಾರಣಕ್ಕೆ ಅವ್ರಿಗೆ ಬಂಧಿಸಬೇಕಾಗಬಹುದು ಅಂತ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇರುತ್ತಲ್ಲ ಆ ರೀತಿ ಈಗ ಸರ್ಕಾರ ಯಡಿಯೂರಪ್ಪನವ್ರನ್ನ ಪೋಕ್ಸೋ ಕೇಸ್ನಲ್ಲಿ ಬಂಧಿಸೋದಕ್ಕೆ ತಡೆಯಾಜ್ಞೆ ಹೈಕೋರ್ಟ್ ಕೊಟ್ಟಿದ್ದನ್ನು ತೆರವುಗೊಳಿಸಬೇಕು ಅಂತ ಕಾನೂನು ಹೋರಾಟಕ್ಕೆ ಮುಂದಾಗ್ತಿರೋದು ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವ್ರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿರೋದು ಸೊ ಇದಾಗ ಬಿಟ್ಟರೆ ಈ ಕಾನೂನು ಹೋರಾಟದಲ್ಲಿ ಏನು ಮಾಡ್ತಾರೆ ಯಾವ ಕಾರಣಕ್ಕೆ ಅವ್ರನ್ನ ಬಂಧಿಸಬೇಕಾಗತ್ತೆ ಏನೇನು ಸಾಕ್ಷಿ ಇದೆ ಅನ್ನೋದ್ರ ಎಲ್ಲ ಮಾಹಿತಿಯನ್ನು ಕೋರ್ಟ್ಗೆ ಒದಗಿಸ್ತಾರೆ ಸೊ ಇದನ್ನು ಕೋರ್ಟ್ ಕನ್ಸಿಡರ್ ಮಾಡಿ ತಡೆಯಾಜ್ಞೆಯನ್ನು ತೆರವು ಮಾಡಿದ್ದೇ ಹೌದಾದರೆ ಯಡಿಯೂರಪ್ಪನವರು ಬಂಧನ ಆಗುವಂಥ ದಟ್ಟ ಸಾಧ್ಯತೆಗಳಿವೆ ಯಾಕೆಂದ್ರೆ ಪೋಕ್ಸೋ ಕೇಸ್ ಅಲ್ವಾ ಇದು ಸಿಕ್ಕಾಪಟ್ಟೆ ಸೀರಿಯಸ್ ಕೇಸ್ ಸರ್ಕಾರನೂ ಫಸ್ಟು ತುಂಬ ಲೈಟಾಗಿ ತಗೊಂಡಿತ್ತು ಏನಂತ ಹೇಳಿದ್ರು ಆಕೆ ಮಾನಸಿಕ ಅಸ್ವಸ್ಥೆ ಕಂಪ್ಲೇಂಟ್ ಕೊಟ್ಟವಳು ಹತ್ತಾರು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅನ್ನೋ ರೀತಿಯಲ್ಲಿ ಗೃಹ ಸಚಿವರೇ ಮಾತಾಡಿದರು ಸಾಮಾನ್ಯವಾಗಿ ಈ ಪ್ರಕರಣಗಳು ಹಳೆ ಕೇಸು ಹೊಸ ಕೇಸಲ್ಲ ಸಂದರ್ಭಾನುಸಾರವಾಗಿ ಓಪನ್ ಆಗುತ್ತಲ್ಲ ರಾಜಕೀಯದಲ್ಲಿ ಇದು ಮಾಮೂಲು ಸೊ ಈಗ ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಬಂದಿರೋದ್ರಿಂದ ಸರ್ಕಾರವನ್ನೇ ಶೇಕ್ ಮಾಡ್ತೀವಿ ಅಂತ ದೋಸ್ತಿಗಳು ನಿಂತಿರೋದ್ರಿಂದ ಸಮಾವೇಶ ಸಮಾರೋಪ ಆಯಿತು ಇದಕ್ಕೆ ನಿಲ್ಲಿಸಲ್ಲ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ತನಕ ಖಂಡಿತ ನಾವು ಹೆಜ್ಜೆ ಹಿಂದಕ್ಕೆ ಇಡಲ್ಲ ಅಂತ ಹೋರಾಟವನ್ನು ತೀವ್ರಗೊಳಿಸೋದಿಕ್ಕೂ ಮುಂದಾಗ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರವೇ ಕೈಗೊಂಬೆಯಾಗಿ ಆಡಿಸಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸೋ ಪ್ಲ್ಯಾನ್ ಮಾಡಿದೆ ಅಂತಲ್ಲವೂ ಆರೋಪ ಮಾಡ್ತಿರೋದು ಸೊ ಕೈಪಾಳಿಯಾಗಿ ಸಿಡದೆದ್ದಿರೋದು ಯಾಕೆ ಇವರು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕೆ ಶತ ಆಗತ್ತೆ ಟಾಸ್ಕ್ ಕೊಟ್ಟಾಗಿದೆ ನಾವು ಯಾಕೆ ಸುಮ್ಮನೆ ಇರೋಣ ನಾವು ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸಬೇಕು ಅಂತ ಈಗ ಎಲ್ಲಕ್ಕಿಂತ ಪ್ರಮುಖವಾಗಿ ಬಿ ಜೆ ಪಿಯ ದೊಡ್ಡ ನಾಯಕ ಯಡಿಯೂರಪ್ಪನವ್ರಿಗೆ ಸಂಕಷ್ಟ ಎದುರಾಗಿದೆಯಲ್ಲ ಪೋಕ್ಸೋ ಕೇಸಲ್ಲಿ ಸದ್ಯಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದ್ದಕ್ಕೆ ಅವರು ಹೊರಗಡೆ ಇದ್ದಾರೆ ಬಚಾವಾಗಿದ್ದಾರೆ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅವಕಾಶ ಇರುತ್ತೆ ಆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಿದ್ದು ಸರ್ಕಾರ ಕಾನೂನು ಹೋರಾಟ ಸ್ಟಾರ್ಟ್ ಮಾಡ್ತಿದೆ ಸೊ ಗೃಹ ಗೃಹ ಸಚಿವರೇ ಹೇಳ್ತಿದ್ದಾರೆ ಹೋರಾಟ ಶುರು ಮಾಡ್ತಾ ಇದ್ದೀವಿ ತಡೆಯಾತ್ನ ತೆರವು ತಕ್ಷಣ ಸರಿಯಾದಂಥ ಆ್ಯಕ್ಷನನ್ನು ನಾವು ತಗೊಳ್ಳಿತ್ತೀವಿ ಯಡಿಯೂರಪ್ಪನವ್ರ ವಿರುದ್ಧ ಅಂತ ಅವರು ಹೋರಾಟ ಮಾಡಲಿ ನೋಡೇ ಬಿಡೋಣ ನಾವು ನಮ್ಮ ಏನೇನು ಕಾರ್ಯಾಚರಣೆ ನಡೆಸಬೇಕು ನಡೆಸ್ತೀವಿ ಇದು ಒಂದೇ ಕೇಸಲ್ಲ ಹಲವು ಪ್ರಕರಣಗಳಲ್ಲಿ ಇದು ಪ್ರಮುಖವಾದದ್ದು ಯಾಕಂದರೆ ಯಡಿಯೂರಪ್ಪನವ್ರನ್ನೇ ಬಂಧಿಸುವಂತಹ ಅವಕಾಶ ಸಿಕ್ಕಿದ್ದೇ ಹೋದಾದರೆ ಬಿ ಜೆ ಪಿಗೆ ಅದು ದೊಡ್ಡ ಆಘಾತ ಆಗುತ್ತೆ ಅವ್ರೇನು ಹೋರಾಟ ಮಾಡೋದಕ್ಕಾಗತ್ತೆ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡ್ತಿರೋರಿಗೆ ನೈತಿಕ ಪ್ರಶ್ನೆ ಎದುರಾಗ್ಬಿಡತ್ತೆ ಯಾರು ಸಿದ್ದರಾಮಯ್ಯನವ್ರು ಕೆಳಗಿಳಿಬೇಕು ಅಂತ ಗುಡುಕ್ತಿದ್ದಾರೋ ಅವರೇ ಅರೆಸ್ಟ್ ಆಗಿಬಿಟ್ರೆ ಮಹಾ ಆಘಾತವೇ ಅದು ಬಿ ಜೆ ಪಿಗೆ ಸೊ ಅಂಥದ್ದೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೀಗ ಸಿದ್ದರಾಮಯ್ಯ ಟೀಮ್ ತಯಾರಿ ಮಾಡಿಕೊಂಡಿದೆ ಅದು ಬರೀ ಸಿದ್ದರಾಮಯ್ಯ ಅಥವಾ ರಾಜ್ಯ ಸರ್ಕಾರದ ಪ್ಲಾನ್ ಅಂತ ಹೇಳೋದಕ್ಕಾಗಲ್ಲ ಹೈಕಮಾಂಡೇ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದೆ ನೀವು ಯಾಕೆ ಸುಮ್ಮನಿದ್ದೀರಿ ಅವರದ್ದು ಸಾವಿರಾರು ಕೇಸ್ಗಳಿವೆ ತಾನೆ ಒಬ್ಬೊಬ್ಬರ ಮೇಲೆ ಹತ್ತು ಹತ್ತು ಕೇಸ್ಗಳು ಸಿಗೋ ಥರ ಇದ್ದಾವತ್ತೆ ಮೊದಲು ಪ್ರಯೋಗ ಮಾಡಿ ಬ್ರಹ್ಮಾಸ್ತ್ರವನ್ನೇ ಕೈಗೆತ್ಕೊಳ್ಳಿ ಈಗ ತಡ ಮಾಡುವಂಥ ಸಮಯ ಅಲ್ಲವೇ ಅಲ್ಲ ಅಂತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಸೂಚನೆ ಬಂದಿದೆ ಸ್ವತಃ ಸುರ್ಜೇವಾಲಾ ಅವರು ಪ್ರತಿದಿನ ರಿಪೋರ್ಟ್ ಕೊಡ್ತಿದ್ದಾರೆ ಬಿ ಜೆ ಪಿ ನಾಯಕರ ಕೇಸ್ಗಳ ವಿಚಾರದಲ್ಲಿ ಏನೇನಿದೆ ಏನೇನು ಪೂರಕವಾಗಿದೆ ಎಲ್ಲೆಲ್ಲಿ ಸಂಕಷ್ಟ ಎದುರಾಗುವಷ್ಟು ಸೀರಿಯಸ್ ವಿಚಾರಗಳಿವೆ ದಾಖಲೆಗಳಿವೆ ಸುರ್ಜೇವಾಲ ಅವರೇ ಖುತು ಕಾಳಜಿ ವಹಿಸ್ತಾ ಇದ್ದು ಯಡಿಯೂರಪ್ಪನವರ ಕೇಸನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಈಗ ಪ್ರಕ್ರಿಯೆ ಚುರುಕುಗೊಂಡಿದೆ ಕಾದ್ ನೋಡಬೇಕು ಯಾರು ಯಾರನ್ನು ಮೊದಲು ಲಾಕ್ ಮಾಡಲಿದ್ದಾರೆ ಅಂತ ರಾಜ್ಯಪಾಲರು ನನಗೆ ಪ್ರಾಸಿಕ್ಯೂಷನ್ ಕೊಡ್ತಾರಾ ಹೋರಾಟ ಮಾಡೋದಕ್ಕೆ ರೆಡಿ ರಾಜಕೀಯವಾಗಿಯೂ ರೆಡಿ ಮತ್ತು ಕಾನೂನು ಮೂಲಕವೂ ನಾನು ಸೆಡ್ ಹೊಡೆಯೋದಕ್ಕೆ ಸಿದ್ಧನಾಗೇ ಇದ್ದೇನೆ ಕಾನೂನು ಮೂಲಕ ನಾನು ಗೆಲ್ತೀನಿ ಅಂತ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ ವಾಲ್ಮೀಕಿ ನಿಗಮದ ಕೇಸ್ ಕೂಡ ಬಿಗಿ ಆಗ್ತಿದೆ ಯಾಕಂದರೆ ಸತ್ಯನಾರಾಯಣ ವರ್ಮ ಇಡಿ ವಶಕ್ಕೆ ಯಾಕೆ ಕೊಡಲ್ಲ ಬಾಡಿ ವಾರೆಂಟ್ ಇದ್ರು ಅಂತ ಹೈಕೋರ್ಟ್ ಈಗ ಚಾಟಿ ಬೀಸಿದ್ದು ಇಡಿ ವಶಕ್ಕೆ ಕೊಡೋದಕ್ಕೆ ಸಿದ್ಧತೆಯಾಗಿದೆ ಆತ ಯಾರ ಹೆಸರು ಬಿಡ್ತಾನೆ ಗೊತ್ತಿಲ್ಲ ಯಾಕಂದರೆ ನಾಗೇಂದ್ರ ಹೆಸರು ಹೇಳಿದ್ದು ದದ್ದಲ ಹೆಸರು ಹೇಳಿದ್ದು ಅಲ್ಲಿಂದಾನೇ ಬಂದಿದ್ದಲ್ವಾ ಇವನೇ ಕಿಂಗ್ ಪಿನ್ ಸೊ ಅವನ ಹತ್ರ ಇರುವಂತಹ ಸ್ಫೋಟಕ ರಹಸ್ಯಗಳು ಸರ್ಕಾರಕ್ಕೆ ಕಂಟಕವಾಗತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಯಾಕೆ ಸಿಬಿಐ ಬಂದಿದೆ ಅಂತಾನೆ ಸರ್ಕಾರ ಕೆಂಡ ಕಾರ್ತಿರೋ ಹೊತ್ತಲ್ಲಿ ಮಹತ್ವದ ಬೆಳವಣಿಗೆ ಅಲ್ಲೊಂದು ಈ ಕಡೆ ಮೂಡಾ ಕೇಸ್ನಲ್ಲೂ ಕೂಡ ಕೋರ್ಟ್ನಲ್ಲೂ ಹೋರಾಟ ರಾಜ್ಯಪಾಲರ ಮೂಲಕವೂ ಕೂಡ ಪ್ರಯತ್ನ ಆಗ್ತಿರೋ ಹೊತ್ತಲ್ಲಿ ಈಗ ಪೋಕ್ಸೋ ಕೇಸ್ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಕಾಣ್ತಾ ಇದೆ ಏಟಿಗೆ ತಿರುಗೇಟು ಅನ್ನೋ ರೀತಿ ಯಡಿಯೂರಪ್ಪನವ್ರನ್ನ ಬಂಧಿಸೋದಕ್ಕೆ ದಾಳವನ್ನು ಕಾದ್ ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು